ಈ ಬಾರಿ ಲೋಕಸಭಾ ಸುಮಾರದಲ್ಲಿ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಸಾಮಾನ್ಯವಾಗಿ ಒಂದೇ ಹಂತದಲ್ಲಿ ಮುಕ್ತಾಯವಾಗಬೇಕಿದ್ದ ಚುನಾವಣೆ ಈ ಬಾರಿ ಯಾಕೆ ಎರಡು ಹಂತ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ಯಾಕೆ ಅಂದರೆ, ರಾಜ್ಯಕ್ಕೆ ಬಂದಿದೆ 250 ಮಂದಿ ಮನಿ ಕಮಾಂಡೋ ಪಡೆ. ಅಷ್ಟಕ್ಕೂ ಆ ಮನಿ ಕಮಾಂಡೋ ಪಡೆ ಯಾರು ಮತ್ತು ಅವರ ಅವಶ್ಯಕತೆ ಚುನಾವಣೆ ಸಂದರ್ಭದಲ್ಲಿ ಏನು? ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಈ ಮನಿ ಕಮಾಂಡೋ ಪಡೆ ಯಾರು, ಅವರ ಕಾರ್ಯತಂತ್ರವೇನು, ಅವರಿಂದ ಯಾವ ರೀತಿ ಅನುಕೂಲವಾಗುತ್ತೆ, ಜನಪ್ರತಿನಿಧಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಮಾಹಿತಿ. ಸಾಮಾನ್ಯವಾಗಿ ಚುನಾವಣೆ ಅಂದರೆ ಸಾಕು, ಹಣದ ಹೊಳೆಗೆ ಹರಿಯುತ್ತೆ. ಈ ಹಣದ ಹೊಳೆಯ ತಡೆಯುವಿಕೆಗೆ ಈ ಮನಿ ಕಮಾಂಡೋ ಪಡೆ ಬಂದಿದೆ. ಹಣದ ಹೊಳೆ ತಡೆ ಹಾಕಲು ನಡೆದಿದೆಯಂತೆ ಮಾಸ್ಟರ್ ಪ್ಲಾನ್. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನಿ ಕಮಾಂಡೋ ಪಡೆ ಕಾರ್ಯ ರಚಿಸಲಿದೆ. 224 ಕ್ಷೇತ್ರಗಳಲ್ಲಿ ಬಂದಿಳಿದಿದೆ 250 ಐಟಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ಸಾಗಾಣಿಕೆ, ಅಕ್ರಮ ಹಣ ಸಂಗ್ರಹದ ಮೇಲೆ ತೀವ್ರ ನಿಗಾ ವಹಿಸೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಮಾಡಲಾಗಿದೆ. ಈಗಾಗಲೇ 28 ಲೋಕಸಭಾ ವ್ಯಾಪ್ತಿಯ 224 ಕ್ಷೇತ್ರಗಳಲ್ಲಿ ಒಬ್ಬೊಬ್ಬ ಅಧಿಕಾರಿಯನ್ನು ನಿಯೋಜನೆ ಮಾಡಲಾಗಿದೆ. ಸ್ಟಾರ್ ಹೈ ಪ್ರೊಫೈಲ್ ರಾಜಕಾರಣಿಗಳ ಕ್ಷೇತ್ರಗಳಲ್ಲಿ ಮನಿ ಕಮಾಂಡೋಗಳ ಹದ್ದಿನ ಕಣ್ಣು ಇಡಲಿದೆ. ಮಂಡ್ಯ, ಹಾಸನ, ಕಲಬುರಗಿ, ಬೆಂಗಳೂರು ಉತ್ತರ ಸೇರಿದಂತೆ ಸ್ಟಾರ್ ಕ್ಷೇತ್ರಗಳಿಗೆ ಮನಿ ಕಮಾಂಡೋ ಕಾರ್ಯತಂತ್ರವನ್ನು ಈಗಾಗಲೇ ರೂಪಿಸಿದೆ. ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಂತೂ 16 ಮಂದಿ ಮನಿ ಕಮಾಂಡೋ ಪಡೆ ಈಗಾಗಲೇ ಬಂದು ಇಳಿದಿದೆ. ಬೆಂಗಳೂರು ನಗರದಲ್ಲೇ 35 ಹೆಚ್ಚಿನ ಮನಿ ಕಮಾಂಡೋ ಟೀಮ್ ರೆಡಿಯಾಗಿದೆ. ಯಾಕೆ ಅಂತಂದರೆ, ಅಕ್ರಮ ಹಣವನ್ನು ಸಾಗಾಣಿಕೆ ಮಾಡ್ತಕ್ಕಂಥವ್ರು, ಅಕ್ರಮ ಹಣ ಸಂಗ್ರಹ ಮಾಡ್ತಕ್ಕಂಥವ್ರು, ಇಂಥವರ ಮೇಲೆ ತೀವ್ರ ನಿಗಾ ವಹಿಸೋದಕ್ಕೆ ಈ ತಂಡ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಮನಿ ಕಮಾಂಡೋಸ್ಗೆ ಈಗಾಗಲೇ ಬೆಚ್ಚಿ ಬಿದ್ದಿದ್ದಾರೆ ರಾಜಕಾರಣಿಗಳು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಈ ಮನಿ ಕಮಾಂಡೋ ಪಡೆಯನ್ನು ರಚನೆ ಮಾಡಿದವರು ಯಾರು, ಇವರ ಉದ್ದೇಶ ಏನು, ಎಲ್ಲಿಂದ ಬಂದಿರತಕ್ಕಂಥ ತಂಡ ಇದು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಅಕ್ರಮ ಹಣ ಸಾಗಣೆ ಆಗಿರ್ಬೋದು, ಅಕ್ರಮ ಹಣ ಸಂಗ್ರಹಣೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಅಧಿಕಾರಿಗಳನ್ನು ಕೂಡ ನೇಮಿಸ್ತಾರೆ, ಅಂದ್ರೆ ಚುನಾವಣಾ ಆಯೋಗದಿಂದ ಆಗಿರ್ಬೋದು ಮತ್ತೆ ಐಟಿ ಇಲಾಖೆಯಿಂದ ಆಗಿರ್ಬೋದು. ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ಎಲ್ಲ ಒಂದ್ ಕಡೆ ಹೆಚ್ಚಿನ ಹಣದ ಒಳ ಹರಿಬಹುದು ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ಮಾಹಿತಿ ಹೋಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈ ಒಂದು ಅಧಿಕಾರಿಗಳ ತಂಡವನ್ನು ಕೂಡ ಕರ್ನಾಟಕಕ್ಕೆ ಶಿಫ್ಟ್ ಮಾಡಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಓರ್ವ ಅಧಿಕಾರಿ ಈ ಒಂದು ಅಕ್ರಮ ಹಣ ಸಾಗಾಣಿಕೆ ಮತ್ತೆ ಅಕ್ರಮ ಹಣ ಸಂಗ್ರಹಣೆ ಬಗ್ಗೆ ಅದ್ದಿನ ಕಂಡಿಡೋದಕ್ಕೆ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿಗಳು ಏನ್ ಬರ್ತಾವೋ ಈ ಒಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರ ಅಧಿಕಾರಿಗಳ ತಂಡವನ್ನ ಹೆಚ್ಚು ಮಾಡೋದಕ್ಕೆ, ಅಂದ್ರೆ ಒಂದು ವಿಧಾನಸಭೆಗೆ ಇಬ್ಬರಂತೆ ಅದನ್ನ ಡಬಲ್ ಮಾಡೋದಕ್ಕೆ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಈಗಾಗಲೇ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎರಡು ಹಂತದ ಚುನಾವಣೆಯನ್ನು ಕೂಡ ಇದೇ ದೃಷ್ಟಿಯಿಂದ ನಡೆಸಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಮೊದಲ ಹಂತ ಮತ್ತು ಎರಡನೇ ಹಂತ, ಇದರಲ್ಲಿ ಅಕ್ರಮ ಹಣ ಸಾಗಾಣಿಕೆ ಮತ್ತೆ ಅಕ್ರಮ
ಈ ಒಂದು ಹಣ ಸಂಗ್ರಹಣೆಗೆ ಒಂದು ರೀತಿಯಲ್ಲಿ ಕಡಿವಾಣ ಹಾಕೋದಕ್ಕೆ ಈ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ನಿನ್ನೆಯಷ್ಟೇ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲೂ ಕೂಡ ಚುನಾವಣಾ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಹೇಳಿದ್ರು, ಅಂದ್ರೆ ಇಲ್ಲಿವರೆಗೂ ಕೂಡ 50 ಲಕ್ಷಕ್ಕೂ ಹೆಚ್ಚು ಇದು ಹಣವನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ ಅಂತಲೂ ಕೂಡ. ಚುನಾವಣೆ ಇನ್ನೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೂ ಮೊದಲೇ ಹಣ ಸೀಸ್ ಆಗಿದೆ ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಮತ್ತಷ್ಟು ಹಣ ಹೊರಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಒಂದು ಮನಿ ಕಮಾಂಡ್ ಹೌಸ್ ಕಾರ್ಯನಿರ್ವಹಿಸ್ತಾರೆ ಮತ್ತೆ ಎಷ್ಟು ಅಕ್ರಮ ಹಣ ಹೊರಗಡೆ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.